ಮಂಡ್ಯದಲ್ಲಿ ಬಹುದೊಡ್ಡ ಮತಗಳ ಅಂತರದಿಂದ ನಿಖಿಲ್ ಕುಮಾರಸ್ವಾಮಿಯವರನ್ನ ಸೋಲಿಸಿದ್ದ ಸುಮಲತರವರನ್ನ ಇಡೀ ದೇಶವೇ ಕೊಂಡಾಡುತ್ತಿದೆ. ಎಲೆಕ್ಷನ್ ಗೆದ್ದ ಮರುದಿನವೇ ಸುಮಲತರವರು ಮಂಡ್ಯ ಜನರ ಅಭಿಪ್ರಾಯದಂತೆ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸುಮಲತರವರು ಏನ್ ಹೇಳಿದ್ದಾರೆ ಅಂತ ನೋಡೋಣ. ಅದಕ್ಕೂ ಮೊದಲು ರೆಡ್ ಕಲರ್ ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಮೇಲೆ ಈಗಲೇ ಕ್ಲಿಕ್ ಮಾಡಿ. ಮಂಡ್ಯದಲ್ಲಿ ಸುಮಲತರವರ ಗೆಲುವನ್ನ ಹಬ್ಬದ ರೀತಿ ಆಚರಿಸುತ್ತಿದ್ದಾರೆ. ದರ್ಶನ್ ಕೂಡ ಸುಮಲತರವರನ್ನ ಗೆಲ್ಲಿಸಿದ ಮಂಡ್ಯ ಜನರು ದೇವರುಗಳು ಅಂತ ಹೇಳಿದ್ದಾರೆ. ಇನ್ನು ಎಲೆಕ್ಷನ್ ಸಮಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಜೆಡಿಎಸ್ ಅನ್ನ ಎದುರಾಕಿಕೊಂಡು ಸುಮಲತರವರಿಗೆ ಬೆಂಬಲ ನೀಡಿದ್ದರು. ಆದರೆ ಈಗ ಗೆದ್ದಿರುವ ಸುಮಲತರವರು ಯಾವ ಪಕ್ಷಕ್ಕೆ ಸೇರ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಒಂದು ವೇಳೆ ಬಿಜೆಪಿಯವರು ತಮ್ಮ ಅಭ್ಯರ್ಥಿಯನ್ನ ಮಂಡ್ಯದಲ್ಲಿ ಕಣಕ್ಕಿಳಿಸಿದ್ದರೆ ಆ 1.5 ಲಕ್ಷ ಓಟುಗಳು ಬಿಜೆಪಿಗೆ ಸಿಗ್ತಾ ಇತ್ತು, ಮತ್ತೆ ನಿಖಿಲ್ ಕುಮಾರಸ್ವಾಮಿಯವರಿಗೆ ಗೆಲುವು ಸುಲಭವಾಗುತ್ತಿತ್ತು. ಆದರೆ ಬಿಜೆಪಿಯವರು ಸುಮಲತರವರಿಗೆ ಬೆಂಬಲ ನೀಡಿದ್ದರಿಂದ ಮೋದಿ ಬೆಂಬಲಿತ ಬಿಜೆಪಿ ಓಟ್ಗಳು ಸುಮಲತರವರ ಪಾಲಾಯಿತು. ಹಾಗಾಗಿ ಸುಮಲತರವರ ಗೆಲುವು ದೊಡ್ಡ ಮಟ್ಟದಲ್ಲಾಯಿತು. ಈ ಎಲ್ಲಾ ಕಾರಣಗಳಿಂದ ಸುಮಲತರವರು ಬಿಜೆಪಿಗೆ ಸೇರುವ ಘೋಷಣೆ ಮಾಡಲಿದ್ದಾರೆ. ಒಂದು ವೇಳೆ ಸುಮಲತರವರು ಸ್ವತಂತ್ರ ಅಭ್ಯರ್ಥಿಯಾಗಿ ಮುಂದುವರೆದರೆ ಭವಿಷ್ಯದ ದೃಷ್ಟಿಯಿಂದ ಅದು ಕಠಿಣವಾಗಬಹುದು ಮತ್ತು ಮಂಡ್ಯದ ಅಭಿವೃದ್ಧಿಗೆ ಅದು ತಡೆಯಾಗಬಹುದು. ಹಾಗಾಗಿ ಸುಮಲತರವರು ಮೋದಿಯ ಜೊತೆ ಕೈ ಜೋಡಿಸಲಿದ್ದಾರೆ. ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸುಮಲತರವರು ಯಾವ ಪಕ್ಷಕ್ಕೆ ಸೇರಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ನಲ್ಲಿ ತಿಳಿಸಿ. ಇದೇ ರೀತಿಯ ಲೇಟೆಸ್ಟ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.